ನಾವು ಯಾರು ಅಂತ ಅವನು ಕಂಡುಹಿಡಿಯೋಕೆ ಮುಂಚೆ ಅವನ್ನ ನಾವು ಮುಗಿಸ್ಬೇಕು. 10-15 ವರ್ಷದಿಂದ ನಮ್ಗೆ ಯಾವತ್ತೂ ಈ ತರ ಡಿಸ್ಟರ್ಬೆನ್ಸ್ ಬಂದಲ್ವಲ್ಲ ಮೈಕಲ್, ಇದೇನಿದೆ ಹೊಸದಾಗಿ? ಕಳೆದ 5-6 ತಿಂಗಳಿಂದ 40 ಜನ ಪೊಲೀಸ್ನವರು ಅರೆಸ್ಟ್ ಆಗಿ ಜೈಲಿಗೆ ಬಂದಿದ್ದಾರೆ. 30 ಜನದ ಮೇಲೆ ಸಸ್ಪೆಂಡ್ ಆಗಿದ್ದಾರೆ. ನಿನಗೆ ಈ ಮ್ಯಾಟ್ರ್ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ನಾನು ಆಚೆ ಬರ್ತಿದ್ದಾಗ್ಲೂ ಕೂಡ DC ಒಬ್ಬನ ಜೈಲನ್ನ ನೋಡಿದೆ. ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡಿದ್ದು ಇಂಟರ್ನಲ್ ಅಫೇರ್ಸ್ ಟೀಮೇ ಆಗಿರುತ್ತೆ. ಹಾಸ್ಪಿಟಲಲ್ಲಿ ಸತ್ತೋನ್ ಫೋನ್ ಪೊಲೀಸ್ ಹತ್ರನೇ ತಾನೇ ಇದೆ. ಪರಮೇಶ್, ಚಿಕ್ಕ ಮಕ್ಕಳು ಜವಾಬ್ದಾರಿ ಇಲ್ಲದೆ ಆತರ ಪಡ್ತಾರೆ ಅಂತ ನಿನ್ ಕೆಲ್ಸಕ್ಕೆ ಇಟ್ಕೊಂಡಿದ್ದಾನೆ. ಈಗ ನೀನೇ ಇಂಥ ಕೆಲಸ ಮಾಡಿದ್ಯಾ ಅಂದ್ರೆ ಏನರ್ಥ? ನಿನಗೆ 58 ವಯಸ್ಸಾಗಿದೆ. ಇನ್ ಮೇಲೆ ನೀನು ಇಲ್ಲಿ ಇಟ್ಕೊಂಡು ಏನ್ ಪ್ರಯೋಜನ ಏನೂ ಇಲ್ಲ. ನೆಕ್ಸ್ಟ್ ವೀಕ್ ನಿನ್ PF ಇತ್ಯಾದಿ ಎಲ್ಲ ಸೆಟಲ್ಮೆಂಟ್ ಆಗುತ್ತೆ. ನೀನ್ ಸುಮ್ನೆ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಹೊರಟೋಗು. ನಿನ್ಗೆ ಯಾಕಣ ಇದೆಲ್ಲ ಬೇಕಾಗಿ? ಅಲ್ಲ, ಬೇಡದೇ ಇರೋ ಕೆಲಸ ಅಲ್ವಾ ಇದು? ಈ ಅಪ್ಪನ ಕೆಲಸ ಅಂತೂ ನೀನ್ ಅವಸರ ಪಟ್ಟಿದ್ದಕ್ ನೋಡು, ಇರೋ ಕೆಲಸನೂ ಹೋಯ್ತು. ಇವಾಗ ಏನ್ ಮಾಡ್ತೀಯಾ? ನಿನ್ನ ತಿದ್ದೋಕೆ ಆಗಲ್ಲ, ಹೋಗೋ. ಯಾಕಣ ಆತರ ಪಟ್ಟೆ? ಆದ್ರೆ ಇವತ್ ನೀನ್ ಅವನ್ನ ಶೂಟ್ ಮಾಡದೇ ಇದ್ರು ನಾನು ಅವನ್ನ ಶೂಟ್ ಮಾಡ್ತಿದ್ದೆ. ಎಲ್ಲ ಅಲ್ಲೇ. ಯಾಕಣ ಇದನ್ ಮಾಡಕ್ ಹೋದೆ? ಇಲ್ಲ ಪ್ರಭಾ, ನಿನಗೋಸ್ಕರ ಇದನ್ನ ಮಾಡ್ಲಿಲ್ಲ. ಒಬ್ಬ ಮಗನಿಗೆ ಯಾವಾಗ್ಲೂ ಅಪ್ಪನೇ ಹೀರೋ. ಆದ್ರೆ ನನ್ನ ಮಗನಿಗೆ ನನ್ನ ಲಂಚ ತಗೊಂಡು ಎಣ್ಣೆ ಹೊಡ್ಕೊಂಡು ಸುತ್ತಾಡೋ ನಾಯಿ. ನನ್ನ ಮಗನಿಗೆ ಒಂದು 15 ವರ್ಷ ಇರ್ಬೋದು. ನನ್ನ ಲಂಚ ತಗೊಂಡೆ ಅಂತ ನನ್ನ ಡಿಸ್ಮಿಸ್ ಮಾಡ್ಬಿಟ್ರು. ಅದು ನಿಜ ಅಲ್ಲ ಅಂತ ಯಾರಿಗೂ ಗೊತ್ತಿಲ್ಲ, ಕಮಿಷನರ್ಗೆ ಮಾತ್ರ ಗೊತ್ತು. ನನ್ನ ಮಗನ್ನ ಬೈದು ಪ್ರಯೋಜನ ಇಲ್ಲ, ಅವನ್ನ ಸ್ಕೂಲಲ್ಲಿ ಎಲ್ಲರೂ ರೇಗಿಸಿದ್ದಾರೆ. ಯಾವತ್ತಾದರೂ ಒಂದು ದಿವಸ ಅವನಿಗೆ ನಿಜ ಗೊತ್ತಾಗಬೇಕು. ನಾನು ಕುಡಿಸುತ್ತಾಡೋ ನಾಯೆಲ್ಲ ಮರ್ಯಾದಸ್ಥ ಅಂತ. ನನಗೋಸ್ಕರ ಇದನ್ನ ಮಾಡಿದೆ ಪ್ರಭಾ. ಏನ್ ಮಾಡೋದು, ಇದನ್ನ ನಾನೇ ಮಾಡಿದೆ ಅಂತ ಅವನಿಗೆ ಗೊತ್ತಿಲ್ಲ. ಇವತ್ತು ಅವನಿಗೆ ವಿಷಯ ಗೊತ್ತಾಗದೇ ಇರ್ಬೋದು, ಆದರೆ ಯಾವತ್ತಾದರೂ ಒಂದು ದಿವಸ ದೊಡ್ಡದಾಗಿ ಏನಾದರೂ ಮಾಡಬೇಕು ಪ್ರಭಾ. ನನ್ನ ಬಗ್ಗೆ ನನ್ನ ಮಗ ಹೆಮ್ಮೆ ಪಡೋ ಥರ ಮಾಡಬೇಕು. ಪ್ರಭಾ, ಇದು ಹಾಸ್ಪಿಟಲಲ್ಲಿ ಸತ್ತೊಂದು ಫೋನ್. ಸರ್ಚ್ ಮಾಡಿದ್ರೆ ಏನೂ ಸಿಗಲಿಲ್ಲ, ಬರೀ ಒಂದು ವಾಯ್ಸ್ ನೋಟ್. ಪ್ಲೇ ಮಾಡು. ಏಯ್ ಪೊಲೀಸ್, ಇವತ್ ಹೇಗಾದ್ರೂ ನಿನ್ನ ನೋಡ್ಬಿಡೋಣ ಅನ್ಕೊಂಡೆ, ಆದ್ರೆ ಹೇಳಿ ತರ ಗುಂಪಿನಲ್ಲೇ ಬಚ್ಚಿಟ್ಕೊಂಡ್ಬಿಟ್ಟಲ್ಲ. ಯಾರು ಬೇಕಿದ್ರು ವಿಲನ್ ಆಗಿ ಬಂದಿರ್ಬೋದು, ಆದ್ರೆ ನಿನ್ ಕೆಟ್ಟ ಗಳಿಗೆ ನಾನ್ ನಿನ್ನ ವಿಲನ್ ಆಗಿ ಬಂದಿದ್ದೀನಿ. ನೀನ್ ಸಾಧಾರಣವಾಗಿ ಸತ್ತೋಗ್ತೀಯ ಅಂತ ಅನ್ಕೋಬೇಡ. ನಿನ್ ಜೊತೆಲಿರೋ ಎಲ್ಲರನ್ನೂ ಸಾಯಿಸ್ತೀನಿ. ನಿನ್ನ ಕುಟುಂಬ ಅಂತ ಒಂದಿದ್ಯಲ್ಲ, ಒಬ್ಬನ್ನು ಬಿಡಲ್ಲ. ಎಲ್ಲರ ಸಾವನ್ನು ನೋಡ್ಬಿಟ್ಟೆ ನಿನ್ ಸಾಯೋದು. ನಾನು ನಿನ್ ಮುಂದೆ ಬಂದು ನಿಂತ್ಕೊಂಡಾಗ ನಿನ್ ಜೊತೆಲಿರೋನ್ ಒಬ್ಬನು ಉಳಿದಿರಲ್ಲ.